ನಮಸ್ಕಾರ ವೀಕ್ಷಕರೇ, ಈ ದಿನಕ್ಕೆ ಸ್ವಾಗತ. ಇತ್ತೀಚೆಗೆ ಕ್ರಿಕೆಟ್ನ ಕ್ರೇಜ್ ಮತ್ತೆ ಹೆಚ್ಚಾಗ್ತಿದೆ ಅನಿಸ್ತಿದೆ. ಯಾಕಂದರೆ ರಾಜ್ಕೋಟ್ನಲ್ಲಿ ನಡೆದ 3ನೇ ಟೆಸ್ಟ್ನಲ್ಲಿ ಟೀಮ್ ಇಂಡಿಯಾ ಇಂಗ್ಲೆಂಡ್ ವಿರುದ್ಧ 434 ರನ್ ಅಂತರದ ಭರ್ಜರಿ ಗೆಲುವು ಸಾಧಿಸಿದೆ. ಭಾರತ ನೀಡಿದ 557 ರನ್ ಗುರಿಯನ್ನು ಬೆನ್ನಟ್ಟಿದ ಆಂಗ್ಲರು ರವೀಂದ್ರ ಜಡೇಜಾ ಅವರ ಸ್ಪಿನ್ ದಾಳಿಗೆ 2ನೇ ಇನ್ನಿಂಗ್ಸ್ನಲ್ಲಿ 39.4 ಓವರ್ನಲ್ಲಿ ಕೇವಲ 122 ರನ್ಗಳಿಗೆ ಆಲ್ಔಟ್ ಆಗಿದ್ದರು. ಅದರಲ್ಲಿ ರವೀಂದ್ರ ಜಡೇಜಾ 41-5, ಕುಲ್ದೀಪ್ ಯಾದವ್ 19-2, ಜಸ್ಮಿತ್ ಬುಮ್ರಾ 18-1 ಹಾಗೂ ಆರ್ ಅಶ್ವಿನ್ 19-1 ವಿಕೆಟ್ ಕಬಳಿಸಿ ಭಾರತದ ಗೆಲುವಿನ ರುವಾರಿಯಾದರು. ಈ ಮೂಲಕ 5 ಪಂದ್ಯಗಳ ಟೆಸ್ಟ್ ಸರಣಿಯಲ್ಲಿ ಭಾರತ 2.1 ಮುನ್ನಡೆ ಸಾಧಿಸಿದೆ. ಈ ಗೆಲುವಿನಲ್ಲಿ ಕೆಲವು ಹೊಸ ವಿಚಾರಗಳು ಕೂಡ ಬೆಳಕಿಗೆ ಬರ್ತಿದೆ. ಅದರ ಬಗ್ಗೆನೇ ನಾನಿವತ್ತು ಹೇಳೋಕೆ ಹೊರಟಿರೋದು. ಈ ಕ್ರಿಕೆಟ್ ಅನ್ನುವುದು ಇವತ್ತಿನ ದಿನಗಳಲ್ಲಿ ಕೋಟ್ಯಾಂತರ ರೂಪಾಯಿಗಳ ವಹಿವಾಟುಳ್ಳ ಬೃಹತ್ ಉದ್ಯಮವಾಗಿ ಬೆಳೆದು ನಿಂತಿದೆ. ಮುಖ್ಯವಾಗಿ ಇಲ್ಲಿ ಶ್ರೀಮಂತರ ಆಟವಾಗಿರುವುದರ ನಡುವೆಯೇ ಬಡವರ ಮಕ್ಕಳ ಬೆರಗಿನ ಆಟಕ್ಕೂ ಅವಕಾಶ ಸಿಕ್ಕಿದೆ. ಜೊತೆಗೆ ಕ್ರೀಡಾ ಕ್ಷೇತ್ರಕ್ಕೂ ಜಾತಿಯ ಸೋಂಕು ತಗಲಿದೆ. ಅದು ಅಯೋಗ್ಯರಿಗೆ ಅವಕಾಶ ಅನುಕೂಲವನ್ನು ಕಲ್ಪಿಸಿಕೊಡುತ್ತಿದೆ. ಅಮಿತ್ ಶಾ ಮಗ ಮೋದ್ಮಣಿ ಜೈಶಾ ಮುಂದೆ ನಡುಬಗ್ಗಿಸಿ ನಿಲ್ಲುವಂಥ ಸಂದರ್ಭವನ್ನು ಸೃಷ್ಟಿಸುತ್ತಿದೆ. ಭಾರತದಲ್ಲಿ ಕ್ರಿಕೆಟ್ ಇಂದು ಕೇವಲ ಆಟವಾಗಿ ಉಳಿದಿಲ್ಲ. ಕ್ರಿಕೆಟ್ ಅನ್ನುವುದು ಇವತ್ತಿನ ದಿನಗಳಲ್ಲಿ ಕೋಟ್ಯಾಂತರ ರೂಪಾಯಿಗಳ ವಹಿವಾಟುಳ್ಳ ಬೃಹತ್ ಉದ್ಯಮವಾಗಿ ಬೆಳೆದು ನಿಂತಿದೆ. ಕ್ರಿಕೆಟ್ ಆಟಗಾರ ರನ್ ಹೊಳೆ ಹರಿಸುವ, ವಿಕೆಟ್ ಉರುಳಿಸುವ, ಕ್ಯಾಚ್ ಹಿಡಿಯುವ ಮೆಷಿನ್ ಆಗಿದ್ದಾನೆ. ಪ್ರೇಕ್ಷಕರು ಹುಚ್ಚು ಅಭಿಮಾನಿಗಳಾಗಿ, ದೇಶ ಪ್ರೇಮಿಗಳಾಗಿ ರೂಪಾಂತರಗೊಂಡಿದ್ದಾರೆ. ಗೆದ್ದರೆ ಹೊಗಳುವ, ಸೋತರೆ ಕೆರಳುವ ಜನ. ಅದಕ್ಕೊಂದು ಆಟ, ಅಲ್ಲಿ ಸೋಲು ಗೆಲುವು ಸಾಮಾನ್ಯ ಎನ್ನುವುದನ್ನೇ ಮರೆತಿದ್ದಾರೆ. ಇಂತಹ ಒತ್ತಡದಲ್ಲಿ ಆಡಬೇಕಾದ ಆಟಗಾರ ಆಟದ ಸೊಗಸನ್ನು, ಕಲಾತ್ಮಕತೆಯನ್ನು ಕಡೆಗಣಿಸಿ ತಂತ್ರಗಾರಿಕೆಗೆ ತಲೆಬಾಗಿದ್ದಾನೆ. ಪ್ರೇಕ್ಷಕರು, ಆಯ್ಕೆದಾರರು, ಜಾಹೀರಾತುದಾರರು ಬೆಟ್ಟಿಂಗ್ ಕಟ್ಟುವರ ಒತ್ತಡಕ್ಕೆ ಒಳಗಾಗಿ ಜೀವವನ್ನು ಒತ್ತಿಟ್ಟು ಮೈದಾನಕ್ಕಿಳಿಯಬೇಕಾದ ಸ್ಥಿತಿ ಎದುರಾಗಿದೆ. ಇಂತಹ ಬಿಕ್ಕಟ್ಟಿನ ಸಮಯದಲ್ಲಿಯೂ ಕ್ರಿಕೆಟ್ ಶ್ರೀಮಂತರ ಆಟವಾಗಿರುವ ಸಂದರ್ಭದಲ್ಲಿಯೂ ಮೊನ್ನೆ ನಡೆದ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 3ನೇ ಟೆಸ್ಟ್ ಪಂದ್ಯದಲ್ಲಿ 4 ಆಟಗಾರರು ತಮ್ಮ ಸೊಗಸಾದ ಆಟದಿಂದ ಕ್ರಿಕೆಟ್ ಪ್ರಿಯರ ಮನಗೆದ್ದಿದ್ದಾರೆ, ದಾಖಲೆಗಳನ್ನು ಪುಡಿಗಟ್ಟಿದ್ದಾರೆ, ತಾವು ಪ್ರತಿನಿಧಿಸುವ ಭಾರತ ತಂಡವನ್ನು ಗೆಲ್ಲಿಸಿದ್ದಾರೆ. ಶಿಸ್ತು, ಶ್ರದ್ಧೆ ಮತ್ತು ತನ್ಮಯತೆಯಿಂದ ಆಡಿ ಬೆನ್ನಿಗಿದ್ದ ಬಡತನವನ್ನು ಗೆದ್ದು ಬಡವರ ಮಕ್ಕಳಲ್ಲಿ ಕ್ರಿಕೆಟ್ ಬಗ್ಗೆ ಭರವಸೆ ಹುಟ್ಟಿಸಿದ್ದಾರೆ. ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಭಾರತ ತಂಡ ಟೆಸ್ಟ್ನಲ್ಲಿ 434 ರನ್ಗಳ ಭಾರೀ ಅಂತರದಿಂದ ಜಯ ಗಳಿಸಿದ್ದು ಇದೇ ಮೊದಲು. 2021 ಮುಂಬೈನ ವಾಂಖೆಡೆ ಸ್ಟೇಡಿಯಂನಲ್ಲಿ ನ್ಯೂಜಿಲೆಂಡ್ ವಿರುದ್ಧ 372 ರನ್ಗಳ ಜಯ ಸಾಧಿಸಿದ್ದು ಭಾರತದ ಅತಿದೊಡ್ಡ ಗೆಲುವಾಗಿ ದಾಖಲೆಗೆ ಸೇರಿತ್ತು. ರಾಜ್ಕೋಟ್ನಲ್ಲಿ ನಡೆದ 3ನೇ ಟೆಸ್ಟ್ ಪಂದ್ಯದಲ್ಲಿ ಬಲಿಷ್ಠ ಇಂಗ್ಲೆಂಡ್ ತಂಡಕ್ಕೆ 557 ರನ್ಗಳ ಬೃಹತ್ ಮೊತ್ತ ಪೇರಿಸಿದೆ. ದೈತ್ಯರ ಎದುರು ಧೈರ್ಯವಾಗಿ ಆಡಿ ತಂಡವನ್ನು ಗೆಲ್ಲಿಸಿದ 3 ಹೊಸ ಆಟಗಾರರಾದ ಯಶಸ್ವಿ ಜೈಸ್ವಾಲ್, ಶುಭ್ಮನ್ ಗಿಲ್ ಮತ್ತು ಸರ್ಫರಾಜ್ ಖಾನ್ ಬಗ್ಗೆ ಇಂದು ಇಡೀ ದೇಶ ಮಾತನಾಡುತ್ತಿದೆ. ಅದಕ್ಕೆ ಕಾರಣ ಅವರ ಕೌಟುಂಬಿಕ ಹಿನ್ನೆಲೆ ಮತ್ತು ಅದನ್ನು ಮೆರೆಸುವಂಥ ಅಮೋಘ ಆಟ. ಚಿಗುರು ಮೀಸಿಯ ಚಿಗುರೆಯಂತಿರುವ ಬೆಳ್ಳನೆಯ ಜೈಸ್ವಾಲ್ ಮೊದಲ ಇನ್ನಿಂಗ್ಸ್ನಲ್ಲಿ ಕೇವಲ 10 ರನ್ನಿಗೆ ಔಟ್ ಆದರೆ 2ನೇ ಇನ್ನಿಂಗ್ಸ್ನಲ್ಲಿ ಡಜನ್ ಸಿಕ್ಸರ್ಸ್ ಹಿಡಿಸಿ 214 ರನ್ ಗಳಿಸಿ ಔಟ್ ಆಗದೆ ಉಳಿದು ದಾಖಲೆಗಳನ್ನು ಪುಡಿಗಟ್ಟಿದರು. ಇವರ ತಂದೆ ಸಣ್ಣ ಹಾರ್ಡ್ವೇರ್ ಅಂಗಡಿಯ ಮಾಲೀಕರು. ಮಗನ ಕ್ರಿಕೆಟ್ ಪ್ರೀತಿಗೆ ಕರಗಿ ಕಷ್ಟದಲ್ಲೂ ಕಲಿಕೆಗೆ ಪ್ರೋತ್ಸಾಹಿಸಿದರು. ಶುಭ್ಮನ್ ಗಿಲ್ ಎಂಬ ಮತ್ತೊಬ್ಬ ಹುಡುಗ ಮೊದಲ ಇನ್ನಿಂಗ್ಸ್ನಲ್ಲಿ ಶೂನ್ಯಕ್ಕೆ ಔಟ್ ಆದರೆ 2ನೇ ಇನ್ನಿಂಗ್ಸ್ನಲ್ಲಿ 91 ರನ್ ಗಳಿಸಿ ಔಟ್ ಆದರು. ಇವರ ತಂದೆ ಕೃಷಿಕರು. ಬೆವರಳಿಸುವ ಬದುಕಿನ ನಡುವೆಯೂ ಮಗನ ಕ್ರಿಕೆಟ್ ಆಟಕ್ಕೆ ಬೆಂಬಲವಾಗಿ ನಿಂತವರು. ಇನ್ನು ಮತ್ತೊಬ್ಬ ಹೊಸ ಆಟಗಾರ ಇದೇ ಪಂದ್ಯದ ಮೂಲಕ ಪಾದಾರ್ಪಣೆ ಮಾಡಿದ ಸರ್ಫರಾಜ್ ಖಾನ್. 62 ಮತ್ತು 68 ರನ್ ಗಳಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾದರು. ಅಪ್ಪನೇ ಮಗನಿಗೆ ತರಬೇತುದಾರರಾಗಿ ಮಗನ ಕ್ರಿಕೆಟ್ ಕನಸಿಗೆ ಕಣ್ಣಾಗಿ, ಕಣ್ಣಲ್ಲಿ ಕಣ್ಣಿಟ್ಟು ಬೆಳೆಸಿದವರು. ಮಗ ಭಾರತ ತಂಡಕ್ಕೆ ಆಯ್ಕೆಯಾಗಿ ಪಾದಾರ್ಪಣೆಯ ದಿನ ಕ್ರಿಕೆಟ್ ಕ್ಯಾಪ್ ಧರಿಸುತ್ತಿದ್ದಂತೆ ಭಾವುಕರಾಗಿ ಬಿಕ್ಕಿ ಬಿಕ್ಕಿ ಎತ್ತರು. ಮಗನ ಆಕರ್ಷಕ ಹೊಡೆತಗಳನ್ನು, ಜನ ಮೆಚ್ಚುಗೆಯ ಮಾತುಗಳನ್ನು ಕಂಡು ಪುನೀತರಾಗಿದ್ದಾರೆ. ಇನ್ನು ಪಂದ್ಯಶ್ರೇಷ್ಠ ಪ್ರಶಸ್ತಿ ಪಡೆದ ರವೀಂದ್ರ ಜಡೇಜಾ ಈಗಾಗಲೇ ಹಲವಾರು ಪಂದ್ಯಗಳನ್ನು ಆಡಿರುವ ಹಿರಿಯ ಅನುಭವಿ ಆಟಗಾರ. ತಮ್ಮ ತವರು ನೆಲದಲ್ಲೇ ನಡೆದ 3ನೇ ಟೆಸ್ಟ್ ಪಂದ್ಯದಲ್ಲಿ ಜಡೇಜಾ 112 ರನ್ ಗಳಿಸಿ 7 ವಿಕೆಟ್ ಕಬಳಿಸಿ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಪಾತ್ರರಾದರು. ಜಡೇಜಾ ಅತ್ಯಂತ ಬಡ ಕುಟುಂಬದಿಂದ ಬಂದವರು. ತಂದೆ ವಾಚ್ಮನ್ ಆಗಿದ್ದವರು, ತಂಗಿ ನರ್ಸ್ ಆಗಿ ಈಗಲೂ ಕೆಲಸ ಮಾಡುತ್ತಿದ್ದಾರೆ.
ಕಷ್ಟದಲ್ಲೂ ಮಗನ ಕ್ರಿಕೆಟ್ ಹುಚ್ಚಿಗೆ ಕೊಸರಿಕೊಂಡೇ ಸಹಕರಿಸಿದರು. ಈ ನಾಲ್ವರು ಆಟಗಾರರ ಕೌಟುಂಬಿಕ ಹಿನ್ನೆಲೆ, ಬಡತನ, ಹಸಿವು, ಅವಮಾನಗಳು ಅವರನ್ನು ಆ ಅಮೋಘ ಆಟಕ್ಕೆ ಅಣಿಗೊಳಿಸಿರಬಹುದು, ಹಲವರಿಗೆ ಸ್ಫೂರ್ತಿಯಾಗಲೂಬಹುದು. ಆದರೆ ಇತ್ತೀಚೆಗೆ ಕ್ರೀಡಾ ಕ್ಷೇತ್ರ ಕೂಡ ಕೊಳಕು ಜಾತಿ ಧರ್ಮಕ್ಕೆ ಜಾಗ ಮಾಡಿಕೊಡುತ್ತಿದೆ, ಅಯೋಗ್ಯರಿಗೆ ಅವಕಾಶ ಅನುಕೂಲ ಕಲ್ಪಿಸಿಕೊಡುತ್ತಿದೆ. ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅವರ ಮೋದ್ಮಣಿ ಜೈಶಾ ಮುಂದೆ ನಡುಬಗ್ಗಿಸಿ ನಿಲ್ಲುವಂಥ ಸಂದರ್ಭವನ್ನು ಸೃಷ್ಟಿಸುತ್ತಿದೆ. ಸೋಜಿಗವೆಂದರೆ ಕಲ್ಲು ಬಂಡೆಗಳ ನಡುವೆ ಸಿಡಿದು ನಿಲ್ಲುವ ಚಿಗುರಿನಂತೆ ಜೈಸ್ವಾಲ್ ಸರ್ಫರಾಜ್ಗಳು ಎದ್ದು ನಿಲ್ಲುವುದು ಇದೆ. ಪ್ರತಿಭೆಗೆ ಪ್ರೋತ್ಸಾಹವೂ ಇದೆ, ಬಡ ಪೋಷಿತನದ ಪೋಷಣೆಯೂ ಇದೆ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.